ನಟ ದರ್ಶನ್ ಮೇಲೆ ಸಾರ್ವಜನಿಕ ಸಮಾರಂಭದಲ್ಲಿ ವಿಕೃತವಾಗಿ ಅಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಸುದೀಪ್ ಭಾರಿ ಮಾತುಗಳಿಂದ ಟೀಕಿಸಿದ್ದಾರೆ ತಮ್ಮ ಆಕ್ರೋಶವನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿರುವ ಸುದೀಪ್ ನಾನು ನೋಡಿದ ವಿಡಿಯೋ ಬಹಳ ಕಳವಳಕಾರಿಯಾಗಿತ್ತು ಚಿತ್ರದ ಪ್ರಮುಖರು ಹಾಗೂ ನಾಯಕಿ ಅಲ್ಲೇ ನಿಂತಿದ್ದರು ಅವರ ಈವೆಂಟ್ನ ಸಮಯದಲ್ಲಿ ಈ ರೀತಿ ಕೋಪ ಸರಿಯಲ್ಲ ಅವರನ್ನು ಸಾರ್ವಜನಿಕವಾಗಿ ಅವಮಾನಿಸುವುದು ಎಷ್ಟು ಸರಿ ಇದರ ಜೊತೆಗೆ ನಾವು ಕನ್ನಡಿಗರೇ ಎಂಬ ಪ್ರಶ್ನೆಗಳನ್ನು ಹಾಕುವಂತ ಘಟನೆ ಇದಾಗಿದೆ ದರ್ಶನ್ಗೆ ಸಂಬಂಧಿಸಿದಂತೆ ಅವರ ಮತ್ತು ಪುನೀತ್ ಅಭಿಮಾನಿಗಳ ನಡುವೆ ಅಷ್ಟೊಂದು ಆಹ್ಲಾದಕರವಾದ ಪರಿಸ್ಥಿತಿ ಇಲ್ಲದಿರಬಹುದು ಎಂಬುದನ್ನು ನಾನು ಒಪ್ಪುತ್ತೇನೆ ಆದರೆ ಪುನೀತ್ ಅವರೇ ಮೆಚ್ಚಿಕೊಳ್ಳುವಂಥ ಪ್ರಕರಣ ಇದಾಗಿದೆಯೇ ಎಂಬುದನ್ನು ಭಾಗಶಃ ಅವರನ್ನು ಪ್ರೀತಿಸುವ ಪ್ರತಿಯೊಬ್ಬ ಅಭಿಮಾನಿಗಳೇ ಉತ್ತರ ನೀಡಬೇಕಾಗುತ್ತೆ ಗುಂಪಿನಲ್ಲಿ ಇದ್ದ ಒಬ್ಬ ವ್ಯಕ್ತಿಯ ಒಂದು ಮೂರ್ಖತನವು ಪುನೀತ್ ಅಭಿಮಾನಿಗಳ ಪ್ರೀತಿ ಘನತೆ ಮತ್ತು ಗೌರವದ ವ್ಯವಸ್ಥೆಯನ್ನೇ ಹಾಳು ಮಾಡುವಂಥ ಘಟನೆ ಇದಾಗಿದೆ ದರ್ಶನ್ ಈ ಇಂಡಸ್ಟ್ರಿಗೆ ಮತ್ತು ಕನ್ನಡ ಭಾಷೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ನಮ್ಮ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ ಅದನ್ನು ನಾನು ಬ ಒಪ್ಪುತ್ತೇನೆ ಆದರೆ ಈ ಸಮಯದಲ್ಲಿ ನಾನು ಅದನ್ನು ಮನದಲ್ಲಿಟ್ಟುಕೊಂಡು ಮಾತನಾಡದೆ ಇರುವುದು ಒಪ್ಪುವಂಥ ವಿಷಯವಲ್ಲ ದರ್ಶನ್ ಅವರನ್ನು ಈ ರೀತಿ ಉಪಚರಿಸುವುದು ಅರ್ಹವಲ್ಲ ಮತ್ತು ಅದನ್ನು ನಾನು ಒಪ್ಪುವುದಿಲ್ಲ ಜೊತೆಗೆ ಇದು ನನಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ ಎಂದು ಟ್ವಿಟರ್ನಲ್ಲಿ ಸುದೀಪ್ ತಿಳಿಸಿದ್ದಾರೆ ಕನ್ನಡ ಉದ್ಯಮ ಮತ್ತು ನಮ್ಮ ನೆಲದ ಜನರು ಒಳ್ಳೆಯ ಕಾರಣಗಳಿಗಾಗಿ ಹೆಸರುವಾಸಿಯಾಗಿದ್ದಾರೆ ಇದಕ್ಕಾಗಿ ಕನ್ನಡ ಮತ್ತು ಕರ್ನಾಟಕವನ್ನು ಎಲ್ಲ ರಾಜ್ಯಗಳಲ್ಲಿ ಗೌರವಿಸಲಾಗುತ್ತೆ ನಾವು ಈ ರೀತಿ ಮಾಡುವುದರಿಂದ ಅಪಪ್ರಚಾರವನ್ನು ಮಾಡಿದಂತಾಗುತ್ತೆ ಈ ರೀತಿಯ ಬಂಡಾಯವು ಯಾವುದೇ ಪರಿಸ್ಥಿತಿಗೆ ಉತ್ತರ ಅಥವಾ ಪ್ರತಿಕ್ರಿಯೆಯಾಗಬಾರದು ನಟರು ಅಭಿಮಾನಿಗಳ ನಡುವೆ ಸಾಕಷ್ಟು ವ್ಯತ್ಯಾಸಗಳಿವೆ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಇದರ ನಡುವೆ ಬಂದು ನಾನು ಮಾತನಾಡಲು ಯಾರೂ ಅಲ್ಲ ಆದರೆ ನಾನು ದರ್ಶನ್ ಮತ್ತು ಪುನೀತ್ ಇಬ್ಬರಿಗೂ ನಿಕಟವಾಗಿರುವವನು ಮತ್ತು ಅವರ ಜೀವನದಲ್ಲಿ ನಾನು ಹೊಂದಿರುವ ಸ್ಥಾನವನ್ನು ಉಳಿಸಿಕೊಂಡು ನನ್ನ ಭಾವನೆಗಳನ್ನು ಬರೆಯಲು ನಾನು ಇಲ್ಲಿ ಸ್ವತಂತ್ರನಾಗಿದ್ದೇನೆ ನಾನು ಇರಬೇಕಾದಕ್ಕಿಂತ ಹೆಚ್ಚು ಮಾತಾಡಿದ್ದಾರೆ ನನ್ನನ್ನು ಕ್ಷಮಿಸಿ ಈ ಶಾಶತ್ವದಲ್ಲಿ ಇಪ್ಪತ್ತೇಳು ವರ್ಷ ಪ್ರಯಾಣಿಸಿರುವ ನನಗೆ ಒಂದು ವಿಷಯ ಖಚಿತವಾಗಿ ಅರಿವಾಯಿತು ಇಲ್ಲಿ ಯಾರೂ ಶಾಶ್ವತವಲ್ಲ ಪ್ರೀತಿ ಗೌರವವನ್ನು ಹರಡೋಣ ಮತ್ತು ಎಲ್ಲರಿಂದಲೂ ಅದೇ ಪ್ರತಿಫಲವನ್ನು ಪಡೆಯೋಣ ಯಾರನ್ನೇ ಆದರೂ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಗೆಲ್ಲಲು ಏಕೈಕ ಮಾರ್ಗ ಪ್ರೀತಿಯಾಗಲಿ ನಿಮ್ಮ ಪ್ರೀತಿಯ ಕಿಚ್ಚ ಎಂದು ತಮ್ಮ ಆಕ್ರೋಶವನ್ನು ಟ್ವಿಟರ್ನಲ್ಲಿ ನಟ ಸುದೀಪ್ ಬಹಿರಂಗವಾಗಿ ತಿಳಿಸಿದ್ದಾರೆ